ಜೆ ಡಿ ಎಸ್ ಪಕ್ಷ ಅಷ್ಟು ಸುಲಭವಾಗಿ ಈ ಚುನಾವಣೆಯನ್ನು ಗೆಲ್ತದೆ ಅಂತ ಹೇಳ್ತಕ್ಕಂಥ ನಿರೀಕ್ಷೆ ಇಟ್ಕೊಳ್ತಕ್ಕಂಥದ್ದು ಬೇಡ. ಈ ಒಂದೆರಡು ಸ್ಥಾನದಲ್ಲಿ ಜೆ ಡಿ ಎಸ್ನ ಜೀವವನ್ನು ತೆಗೆದ್ರೆ ಜೆ ಡಿ ಎಸ್ ನಾಮಾವಶೇಷ ಆಗುತ್ತೆ, ಕಣ್ಮುಚ್ಚಿಕೊಳ್ಳುತ್ತೆ ಅಂತ ಹೇಳ್ತಕ್ಕಂಥದ್ದು ಬಿ ಜೆ ಪಿಯ ಲೆಕ್ಕಾಚಾರ. ಹಳ್ಳಿ ಹಳ್ಳಿಯ ನರ ನಾಡಿಗಳಲ್ಲಿ ವಿಷವನ್ನು ಬಿ ಜೆ ಪಿಯವರು ಸಂಘ ಪರಿವಾರದವರು ಇಂಜೆಕ್ಟ್ ಮಾಡ್ತಾರೆ. ಅದಕ್ಕೆ ಜೆ ಡಿ ಎಸ್ ಪಕ್ಷ ಕಾರಣ ಅದು. ನೀವು ಶಾರ್ಟ್ಕಟ್ ಕುಮಾರಣ್ಣ ಆಗಬೇಡಿ, ಒಂದಷ್ಟು ಸುದೀರ್ಘವಾದ ಹೋರಾಟವನ್ನು ಮಾಡಿ. ಆದರೆ ನಿಮ್ಮ ಶಾರ್ಟ್ಕಟ್ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಶಾರ್ಟ್ ಸರ್ಕ್ಯೂಟ್ ಆದರೆ ಜೆ ಡಿ ಎಸ್ ಪಕ್ಷ ಸುಟ್ಟು ಭಸ್ಮ ಆಗುತ್ತೆ. ಆ ಕೆಲಸಕ್ಕೆ ನೀವು ಮುಂದಾಗ್ತಾ ಇದ್ದೀರಿ. ಜೆ ಡಿ ಎಸ್ ಪಕ್ಷ ಬಲಿಪೀಠಕ್ಕೆ ತಾನೇ ಹೋಗಿ ಕುತ್ತಿಗೆಯನ್ನು ಕೊಟ್ಟಿದೆ. ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಜೆ ಡಿ ಎಸ್ನ ಕುತ್ತಿಗೆಗೆ ಬಿ ಜೆ ಪಿ ಮೊದಲ ಪೆಟ್ಟನ್ನು ಕೊಟ್ಟಿದೆ. ಬಹುಶಃ ಈ ಲೋಕಸಭಾ ಚುನಾವಣೆ ಮುಗಿಯುವಷ್ಟೊತ್ತಿಗೆ ಜೆ ಡಿ ಎಸ್ ಪಕ್ಷವನ್ನು ಮುಗಿಸ್ಬೇಕು ಅಂತ ಹೇಳ್ತಕ್ಕಂಥ ಬಿ ಜೆ ಪಿ ಪಕ್ಷದ ಆಸೆ ಈಡೇರ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಕುಮಾರಸ್ವಾಮಿಯವರಿಗೆ ಮತ್ತು ಜೆ ಡಿ ಎಸ್ ಪಕ್ಷದ ಮುಖಂಡರುಗಳಿಗೆ ಗೊತ್ತಾಗಬೇಕಾಗಿರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ, ನಮ್ಮ ದೇಶದ ಹಿರೇ ಬಂಡವಾಳದಾರರು ಮತ್ತು ಭೂಮಾಲೀಕರ ಪಕ್ಷಗಳಾಗಿರ್ತಕ್ಕಂಥ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ಪಕ್ಷಗಳ ಅಜೆಂಡಾ ಏನು ಅಂತ ಹೇಳಿದ್ರೆ, ತನ್ನ ವರ್ಗ ಹಿತಾಸಕ್ತಿಗೆ ಧಕ್ಕೆ ತರ್ತಕ್ಕಂಥ, ಅವರಿಗೆ ಲಾಭವನ್ನು ನಿರಾಕರಿಸ್ತಕ್ಕಂಥ, ಲಾಭದ ಪ್ರಮಾಣವನ್ನು ಕಡಿಮೆ ಮಾಡ್ತಕ್ಕಂಥ, ಎಡಪಕ್ಷಗಳು ಮತ್ತು ಮೂರನೇ ಪರ್ಯಾಯವಾಗಬಹುದಾಗಿರ್ತಕ್ಕಂಥ ಪ್ರಾದೇಶಿಕ ಪಕ್ಷಗಳನ್ನು ಮುಗಿಸ್ತಕ್ಕಂಥದ್ದೇ ಈ ಎರಡೂ ರಾಷ್ಟ್ರೀಯ ಪಕ್ಷಗಳ ಅಜೆಂಡಾ. ಹಾಗಾಗಿ ಎಡಪಕ್ಷಗಳು ಸೇರಿದ ಹಾಗೆ ಪ್ರಾದೇಶಿಕ ಪಕ್ಷಗಳ ಮೇಲೆ ನಿರಂತರವಾದಂಥ ದಾಳಿಗಳನ್ನು ದಬ್ಬಾಳಿಕೆಗಳನ್ನು ಮಾಡ್ತಕ್ಕಂಥ ಕಾಯಕವನ್ನು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎರಡೂ ಪಕ್ಷಗಳು ನಿರಂತರವಾಗಿ ಮುಂದುವರಿಸ್ತಾ ಬಂದಿದ್ದಾವೆ. ಅದರಲ್ಲೂ ಬಿ ಜೆ ಪಿ ಎಲ್ಲ ಪ್ರಾದೇಶಿಕ ಪಕ್ಷಗಳನ್ನು ನುಂಗಿ ನೊಣೆಯುವ ಕೆಲಸವನ್ನು ಮಾಡ್ತಾ ಇದೆ. ಅದರ ಜೊತೆ ಕೈಜೋಡಿಸಿದಂಥ ಯಾವುದೇ ಒಂದು ಪಕ್ಷ ಇಲ್ಲಿ ತನಕ ಉದ್ಧಾರ ಆಗಲಿಲ್ಲ ಅಂತ ಹೇಳ್ತಕ್ಕಂಥದ್ದನ್ನು ಗಮನಿಸಬೇಕು. ಒರಿಸ್ಸಾದ ಬಿಜು ಜನತಾ ದಳ ಸಕಾಲದಲ್ಲಿ ಎಚ್ಚರಿಕೆಯನ್ನು ತಗೊಂಡು ಬಿ ಜೆ ಪಿಯನ್ನು ಸಖ್ಯವನ್ನು ಕಳ್ಕೊಂಡದ್ರಿಂದ ಅದು ಉಳ್ಕೊಂಡಿದೆ. ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರ ಶಕ್ತಿ ಕುಂದು ಹೋಗಿದೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆಯನ್ನು ಅವರು ಇಲ್ಲದೇ ಇದ್ದಂಗೆ ಮಾಡಿದ್ದಾರೆ. ಹಾಗಾಗಿ ಬಿ ಜೆ ಪಿ ಅಥವಾ ಕಾಂಗ್ರೆಸ್ ಪಕ್ಷ ಎಡಪಕ್ಷಗಳನ್ನು ಅಥವಾ ಪ್ರಾದೇಶಿಕ ಪಕ್ಷಗಳನ್ನು ಒಪ್ಪಿಕೊಳ್ತಕ್ಕಂಥದ್ದು, ಅವುಗಳನ್ನು ಬೆಳೆಸ್ತಕ್ಕಂಥದ್ದು, ಬೆಳವಣಿಗೆಗೆ ಪೂರಕವಾಗಿರ್ತಕ್ಕಂಥ ಯೋಜನೆಯನ್ನು ರೂಪಿಸ್ತಕ್ಕಂಥದ್ದನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಕಳೆದ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆಯಲ್ಲಿ ನಿಚ್ಚಳವಾಗಿ ಸಾಬೀತಾಗಿದೆ. ಬೆಂಗಳೂರು ಶಿಕ್ಷಕರ ಉಪಚುನಾವಣೆಯಲ್ಲಿ ಪುಟ್ಟಣ್ಣ ಅವರು ಗೆದ್ದಿದ್ದಾರೆ. 8,000ಕ್ಕೂ ಹೆಚ್ಚಿನ ಮತಗಳನ್ನು ಪಡೆದವರು ಗೆದ್ದಿದ್ದಾರೆ. ಜೆ ಡಿ ಎಸ್ ಪಕ್ಷ 5,000 ಚಿಲ್ಲರೆ ಮತಗಳನ್ನು ಪಡ್ಕೊಂಡಿದೆ. ಇಲ್ಲಿರ್ತಕ್ಕಂಥ ಪ್ರಶ್ನೆ, ಪುಟ್ಟಣ್ಣ ಅವರು ತಮ್ಮ ಸ್ವಯಂ ವರ್ಚಸ್ಸಿನ ಮೇಲೆ ಗೆದ್ದಿದ್ದಾರೆ ಅಂತೇಳಿ ಕೆಲವರು ಮಾತನಾಡುವಾಗಲೂ ಕೂಡ, ಇದುವರೆಗಿನ ಕಳೆದ 5 ಚುನಾವಣೆಗಳಲ್ಲಿ ಪುಟ್ಟಣ್ಣನವರ ವಿರುದ್ಧ ಎರಡು ಪಕ್ಷಗಳು ಒಂದಾಗಿ ಚುನಾವಣೆಯನ್ನು ಎದುರಿಸಿರಲಿಲ್ಲ ಅಂತ ಹೇಳ್ತಕ್ಕಂಥ ಅಂಶವನ್ನು ಬೇಕಂತಲೇ ಮರೆಮಾಚ್ತಾ ಇದ್ದಾರೆ. ಆದ್ದರಿಂದ ಪುಟ್ಟಣ್ಣನವರ ವಿರುದ್ಧ ಎರಡು ಪಕ್ಷಗಳು ಬಿಡಿಬಿಡಿಯಾಗಿ ಇಲ್ಲಿ ತನಕ ಸ್ಪರ್ಧೆ ಮಾಡಿದ್ದಾವೆ. ಅವರು ಜೆ ಡಿ ಎಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದಂಥ ಎಲ್ಲ ಸಂದರ್ಭಗಳಲ್ಲಿ ಕಾಂಗ್ರೆಸ್ ಪ್ರತ್ಯೇಕವಾಗಿ ಮತ್ತು ಬಿ ಜೆ ಪಿ ಪ್ರತ್ಯೇಕವಾಗಿ, ಅವರು ಬಿ ಜೆ ಪಿ ಎಂದ ಎಮ್ ಎಲ್ ಸಿ ಆದಂಥ ಸಂದರ್ಭದಲ್ಲಿ ಜೆ ಡಿ ಎಸ್ ಪ್ರತ್ಯೇಕವಾಗಿ ಕಾಂಗ್ರೆಸ್ ಪ್ರತ್ಯೇಕವಾಗಿ ಸ್ಪರ್ಧಿಸಿದ್ವು. ಆದರೆ ಈ ಸಾರಿ ಅವರು ಕಾಂಗ್ರೆಸ್ಸಿನ ಟಿಕೆಟ್ ಮೇಲೆ ಸ್ಪರ್ಧಿಸಿದಂಥ ಸಂದರ್ಭದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿಯಿಂದ ಚುನಾವಣೆಯನ್ನು ಎದುರಿಸಿದ್ವು ಅಂತ ಹೇಳ್ತಕ್ಕಂಥ ಅಂಶವನ್ನು ಗಮನಿಸಬೇಕು. ಲೋಕಸಭಾ ಪೂರ್ವದಲ್ಲಿ ಈಗ ಎನ್ ಡಿ ಎ ಮೈತ್ರಿಕೂಟ ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಚುನಾವಣೆ ಎದುರಿಸಿದಂಥ ಮೊದಲ ಚುನಾವಣೆ, ಅದರಲ್ಲಿ ಸೋತಿದ್ದಾರೆ, ಮುಖಭಂಗವನ್ನು ಎದುರಿಸಿದ್ದಾರೆ. ಆದರೆ ಇಲ್ಲಿರ್ತಕ್ಕಂಥ ಪ್ರಶ್ನೆ, ಸೋತಿದ್ದಾರೆ ಅನ್ನುವಂಥದ್ದಲ್ಲ, ಜೆ ಡಿ ಎಸ್ ಪಕ್ಷದ ಸ್ಥಿತಿ ಏನೀಗ? ಯಾಕೆಂತೇಳಿದ್ರೆ ಕಳೆದ ಚುನಾವಣೆಯಲ್ಲಿ ಇಂಡಿಪೆಂಡೆಂಟಾಗಿ ಜೆ ಡಿ ಎಸ್ ಪಕ್ಷ ಪುಟ್ಟಣ್ಣವ್ರ ವಿರುದ್ಧ ಸ್ಪರ್ಧಿಸಿದಾಗ, ಬಿ ಜೆ ಪಿ ಅಭ್ಯರ್ಥಿಯಾಗಿದ್ದಾಗ, ಆಗಲೂ ಕೂಡ ಸರಿಸುಮಾರು ಇದಕ್ಕಿಂತ 1,000 ಕಡಿಮೆ ಮತಗಳನ್ನು ಮಾತ್ರ ಪಡ್ಕೊಂಡಿತ್ತು. ಈಗ ಬಿ ಜೆ ಪಿ ಜೊತೆ ಮೈತ್ರಿ ಸಾಧಿಸಿದ ನಂತರದಲ್ಲಿ 1,000 ಮತಗಳು ಹೆಚ್ಚಾಗಿರೋದು ಬಿಟ್ಟರೆ ಅವರ ಅಭ್ಯರ್ಥಿ ರಂಗನಾಥನನ್ನು ಗೆಲ್ಲಿಸ್ಲಿಕ್ಕೆ ಅವ್ರಿಗೆ ಸಾಧ್ಯ ಆಗಲಿಲ್ಲ. ಆದರೆ ಇಲ್ಲಿ ಇರ್ತಕ್ಕಂಥ ಇಂಟ್ರೆಸ್ಟಿಂಗ್ ಅಂಶ ಏನು ಅಂತ ಹೇಳಿದ್ರೆ, ಜೆ ಡಿ ಎಸ್ ಪಕ್ಷಕ್ಕೆ ಕೇವಲ 1,000 ಮತಗಳು ಹೆಚ್ಚಳ ಆಗಿದ್ದಾವೆ, ಆದರೆ 1,200 ಮತಗಳು ಕುಲುಗೆಟ್ಟಿದ್ದಾವೆ. ನನ್ನ ಖಚಿತವಾದ ಅಭಿಪ್ರಾಯ, ಆ 1,200 ಮತಗಳು ಕುಲಗೆಟ್ಟಿರುವುದಲ್ಲ, ಕುಲಗೆಡಿಸಿರುವುದು.
ಯಾಕೆಂತ ಹೇಳಿದ್ರೆ ಅಲ್ಲಿ ಮತದಾನವನ್ನು ಮಾಡಿದಂಥವರು ಸಾಮಾನ್ಯ ಅವಿದ್ಯಾವಂತರಲ್ಲ, ಶಿಕ್ಷಕರು. ಶಿಕ್ಷಕರಲ್ಲಿ 1200 ಜನ ಅಂದರೆ ಸರಿಸುಮಾರು 10% ಮತ, 13,000-14,000 ಮತದಾನ ಆಗಿದೆ. ಅದರಲ್ಲಿ 8-9% ಮತಗಳು ಕುಲುಗೆಡ್ತವೆ ಅಂತ ಹೇಳಿದ್ರೆ ಅದು ಅನಿರೀಕ್ಷಿತವಾದಂಥ ಒಂದು ಫಲಿತಾಂಶ. ಅಂಥದ್ದನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಆ ರೀತಿ ಕುಲುಗೆಟ್ಟಿದ್ದಾವೆ ಅಂತೇಳಿ ನಾವು ಯೋಚನೆ ಮಾಡಿದ್ರೆ ಅದು ಕುಲುಗೆಟ್ಟಿರ್ತಕ್ಕಂಥ ಮತ ಅಲ್ಲ, ಕುಲುಗೆಡಿಸಿರ್ತಕ್ಕಂಥ ಮತ. ಯಾಕೆ ಆ ರೀತಿ ಮತಗಳನ್ನು ಕುಲುಗೆಡಿಸಿದರು? ಅವ್ರಿಗಿದ್ದಂಥ ಅಜೆಂಡಾ ಏನು ಬಿ ಜೆ ಪಿ ಮುಂದಗಡೆ ಅಂತೇಳಿದ್ರೆ, JDSನಂಥ ಒಂದು ಶೂದ್ರ ಹಿನ್ನೆಲೆ ಇರತಕ್ಕಂಥ ಪ್ರಾದೇಶಿಕ ಪಕ್ಷವನ್ನು ಇಲ್ಲಿ ನೆಲೆಯೂರಲಿಕ್ಕೆ ಬಿಡಬಾರ್ದು. JDS ಪಕ್ಷದಿಂದ ಗರಿಷ್ಠ ಪ್ರಯೋಜನಗಳನ್ನು ಪಡ್ಕೋಬೇಕು, ಗರಿಷ್ಠ ಪ್ರಯೋಜನಗಳನ್ನು ಪಡ್ಕೊಂಡು JDS ಪಕ್ಷವನ್ನು ಇಲ್ಲದೇ ಇದ್ದಂಗೆ ಮಾಡಬೇಕು ಅನ್ನುವಂಥದ್ದು ಸಂಘ ಪರಿವಾರದ ವೈದಿಕ ಅಜೆಂಡಾ. ಇದಕ್ಕೆ ಕುಮಾರಸ್ವಾಮಿಯವರು ಸ್ವತಃ ತಾವೇ ಹೋಗಿ ತಮ್ಮ ಕುತ್ತಿಗೆಯನ್ನು ಬಲಿಪೀಠಕ್ಕೆ ಒಡ್ಡಿದರು. ಹಾಗಾಗಿ 1200 ಮತಗಳನ್ನು ಕುಲುಗೆಡಿಸಿದ್ದಾರೆ. 1200 ಮತಗಳನ್ನು ಕುಲುಗೆಡಿಸಿದ್ರ ಮುಖಾಂತರ JDS ಗೆಲ್ಲಬಹುದಾಗಿದ್ದ ಅಥವಾ ಗೆಲುವಿನ ಸಮೀಪ ಬರಬಹುದಾಗಿದ್ದಂಥ ಅವಕಾಶವನ್ನೇ ನಿರಾಕರಿಸಿದ್ದಾರೆ. ಇದನ್ನು JDS ಪಕ್ಷ ಅರ್ಥ ಮಾಡ್ಕೋಬೇಕು. JDS ಪಕ್ಷ ಇದನ್ನು ಅರ್ಥ ಮಾಡ್ಕೊಳ್ಳದೇ ಇದ್ದರೆ ಲೋಕಸಭಾ ಚುನಾವಣೆಯಲ್ಲೂ ಇದೇ ಆಗ್ತದೆ. ಯಾಕೆ ಲೋಕಸಭಾ ಚುನಾವಣೆಯಲ್ಲೂ ಇದೇ ಆಗುತ್ತೆ ಅಂತ ಹೇಳಿದ್ರೆ, BJP ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಇದುವರೆಗೆ JDSನ ಒಳ ಒಪ್ಪಂದದ ಪರಿಣಾಮವಾಗಿ ಮೈಸೂರು ಲೋಕಸಭಾ ಕ್ಷೇತ್ರದ ಚುನಾವಣೆಯೊಂದನ್ನು ಗೆದ್ದಿದೆ ಎನ್ನುವಂಥದ್ದನ್ನು ಬಿಟ್ಟರೆ ಇನ್ನು ಯಾವ ಸಂದರ್ಭದಲ್ಲಿಯೂ ಕೂಡ ಅವರು ಒಂದೇ ಒಂದು ಚುನಾವಣೆಯನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ. KR ಪೇಟೆನಲ್ಲಿ ಆಪರೇಷನ್ ಕಮಲದ ಅಕ್ರಮ ಮಾರ್ಗದಿಂದ ಒಂದು ಸ್ಥಾನವನ್ನು ಪಡ್ಕೊಂಡಿದ್ರು ಅನ್ನೋದು ಬಿಟ್ಟರೆ ಅವ್ರಿಗೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಯಾವುದೇ ಪ್ರಗತಿಯನ್ನು ಇಲ್ಲಿ ತನಕ ಸಾಧಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಕರ್ನಾಟಕದಲ್ಲಿ ಪೂರ್ಣ ಪ್ರಮಾಣದಲ್ಲಿ BJP ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದ್ರೆ ಹಳೆ ಮೈಸೂರು ಪ್ರಾಂತ್ಯವನ್ನು ಮರೆತು ಬಿಟ್ಟ ಒಂದು ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಸರಿಸುಮಾರು 40-50 ಕ್ಷೇತ್ರಗಳು ಇಲ್ಲಿ ಬರ್ತವೆ. ಈ 40-50 ಕ್ಷೇತ್ರಗಳಲ್ಲಿ ಒಂದು ಸ್ಥಾನವನ್ನು ಅಥವಾ ಬೆರಳೆಣಿಕೆ 2-3 ಸ್ಥಾನಗಳನ್ನು ಗೆದ್ದಂಥ ಒಂದು ಪಕ್ಷ ರಾಜ್ಯದಲ್ಲಿ ಅಧಿಕಾರವನ್ನು ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಹಳೆ ಮೈಸೂರು ಪ್ರಾಂತ್ಯದಲ್ಲಿ JDS ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷ ಪರಸ್ಪರ ಸ್ಪರ್ಧಿಗಳಾಗಿದ್ದಾವೆ. ಈ JDSನ ಸ್ಥಾನವನ್ನು ಆಕ್ರಮಿಸಿದನೇ BJP ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ JDSನ ಮುಗಿಸ್ತಕ್ಕಂಥದ್ದು BJPಗೆ ಇವತ್ತು ಅನಿವಾರ್ಯ. ಕಾಂಗ್ರೆಸ್ಗಿಂತನೂ ಕಾಂಗ್ರೆಸ್ಗೆ ಸಹಜವಾಗಿ ಅದರ ವರ್ಗಗುಣ, ಎರಡೇ ರಾಜಕೀಯ ಪಕ್ಷಗಳಿರಬೇಕು. BJP ಅಧಿಕಾರಕ್ಕೆ ಬರಲಿ, ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿ, ಆಳುವ ವರ್ಗದ ಪರವಾದಂಥ ನೀತಿಗಳನ್ನು ಮುಂದುವರಿಸಲಿಕ್ಕೆ ಯಾವುದೇ ತೊಂದರೆ ಇರಬಾರ್ದು. ಅವರ ನವ ಉದಾರೀಕರಣ ನೀತಿಗಳ ಜಾರಿಯಲ್ಲಿ ಯಾವುದೇ ಅಡ್ಡಿ ಆತಂಕಗಳು ಎದುರಾಗಬಾರ್ದು ಅಂತ ಹೇಳ್ತಕ್ಕಂಥ ಸಹಜವಾದ ಆಳುವ ವರ್ಗದ ಲಕ್ಷಣಗಳಲ್ಲಿದ್ದಾವೆ. ಅದನ್ನು ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಆದರೆ BJPಗೆ ಅದಕ್ಕಿಂತ ಮುಂದಕ್ಕೆ ಇರತಕ್ಕಂಥದ್ದೇನು ಅಂತ ಹೇಳಿದ್ರೆ, ಈ ರೀತಿ ಬೈಪೋಲಾರ್ ಒಂದು ಚುನಾವಣಾ ಪದ್ಧತಿ ನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ JDS ಪಕ್ಷವನ್ನು ಮುಗಿಸ್ಲೇಬೇಕು. JDS ಪಕ್ಷವನ್ನು ಮುಗಿಸೋಕೆ ಅವ್ರು ಏನು ಮಾಡ್ತಾ ಇದ್ದಾರೆ? ಈಗ ಹಳೆ ಮೈಸೂರು ಪ್ರಾಂತ್ಯದಲ್ಲಿ JDS ನೆಲೆಯನ್ನು ಆಕ್ರಮಿಸ್ಲಿಕ್ಕೆ ಹೊರಟಿದ್ದಾರೆ. ನಾಳೆಗೆ ಆಗ್ತಕ್ಕಂಥ ಹೊಂದಾಣಿಕೆ ಆಗಿ ಹಳೆ ಮೈಸೂರು ಪ್ರಾಂತ್ಯದ ಮಂಡ್ಯವನ್ನು, ಮೈಸೂರನ್ನು, ಬೆಂಗಳೂರು ಗ್ರಾಮಾಂತರವನ್ನು JDS ಪಕ್ಷಕ್ಕೆ ಬಿಟ್ಟುಕೊಟ್ರು JDS ಪಕ್ಷ ಅಷ್ಟು ಸುಲಭವಾಗಿ ಈ ಚುನಾವಣೆಯನ್ನು ಗೆಲ್ತದೆ ಅಂತ ಹೇಳ್ತಕ್ಕಂಥ ನಿರೀಕ್ಷೆ ಇಟ್ಕೊಳ್ತಕ್ಕಂಥದ್ದು ಬೇಡ. ಯಾಕೆ ಅಂತೇಳಿದ್ರೆ ಒಂದೆರಡು ಸ್ಥಾನಗಳಿಗೆ BJP ಇವತ್ತು ತಲೆ ಕೆಡಿಸ್ಕೊಳ್ತಕ್ಕಂಥ ಸ್ಥಿತಿಯಲ್ಲಿಲ್ಲ. ಅವ್ರು ನಾವು 300 ಗೆಲ್ತೀವಿ, 300 ಮೇಲೆ ಗೆಲ್ತೀವಿ ಅನ್ನುವಂಥ ಭ್ರಮೆಯಲ್ಲಿದ್ದಾರೆ. ಆ ಭ್ರಮೆ ವಾಸ್ತವ ಆಗಲ್ಲ ಅನ್ನೋದು ಬೇರೆ ವಿಚಾರ. ಆದರೆ ಒಂದೆರಡು ಸ್ಥಾನಗಳಿಗೆ ಅವರು ಗೆಲ್ಲಲಿಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ JDS ಪಕ್ಷಕ್ಕೆ ಒಂದೆರಡು ಸ್ಥಾನಗಳೇ ಅದರ ಜೀವ. ಈ ಒಂದೆರಡು ಸ್ಥಾನದಲ್ಲಿ JDSನ ಜೀವವನ್ನು ತೆಗೆದ್ರೆ JDS ನಾಮಾವಶೇಷ ಆಗುತ್ತೆ, ಕಣ್ಮುಚ್ಚಿಕೊಳ್ಳುತ್ತೆ ಅಂತ ಹೇಳ್ತಕ್ಕಂಥದ್ದು BJPಯ ಲೆಕ್ಕಾಚಾರ. ಆ ಲೆಕ್ಕಾಚಾರಕ್ಕೆ ಪೂರಕವಾಗಿ JDSನ ಮುಗಿಸ್ತಕ್ಕಂಥ ಕೆಲಸವನ್ನು BJP ಮಾಡುತ್ತೆ. ಹೊಂದಾಣಿಕೆಯನ್ನು ಮಾಡಿಕೊಂಡು ನೀವು ಚುನಾವಣೆಗೆ ಹೋದ್ರೂ ಕೂಡ JDS ಪಕ್ಷಕ್ಕೆ ಸಂಘ ಪರಿವಾರದ ಓಟ್ಗಳು ಬರ್ತವೆ ಅಂತ ಹೇಳ್ತಕ್ಕಂಥ ಸಾಧ್ಯತೆಯನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವು ಬರಲ್ಲ. BJPಗೆ JDS ಮತಗಳು ಹೋಗ್ಬೋದೇನೋ, ಆದರೆ JDSಗೆ BJP ಮತಗಳು ಬರ್ತಕ್ಕಂಥ ಯಾವುದೇ ಸಾಧ್ಯತೆಗಳಿಲ್ಲ. ಎರಡನೇದಾಗಿ, JDSಗೆ BJP ಮತಗಳು ಬರದೇ ಇದ್ದರೆ
ಜೆ ಡಿ ಎಸ್ ಕತೆ ಏನಾಗುತ್ತೆ? ಸೋಲ್ತೀರಿ, ಸೋತ ಮೇಲೆ ನೆಕ್ಸ್ಟ್ ಏನು? ನಿಮ್ಮ ಕಾರ್ಯಕರ್ತರು ಡಿಮೋರಲೈಸ್ ಆಗ್ತಾರೆ. ಡಿಮೋರಲೈಸ್ ಆದಮೇಲೆ ಆ ಸ್ಥಾನವನ್ನು ನೀವು ಹೆಂಗೆ ತುಂಬ್ತೀರಿ? ನಿಮ್ಮ ಹತ್ರ ಹಣ ಇಲ್ಲ, ಅಧಿಕಾರ ಇಲ್ಲ. ಹಣ ಮತ್ತು ಅಧಿಕಾರ ಇರತಕ್ಕಂಥ ಬಿ ಜೆ ಪಿ ಮತ್ತು ಸಂಘ ಪರಿವಾರದ ನೆಟ್ವರ್ಕ್ಗೆ ಇಡೀ ಜೆ ಡಿ ಎಸ್ನ ನೆಟ್ವರ್ಕ್ನ ನೀವು ಬಿಟ್ಕೊಡ್ತೀರಿ. ಜೆ ಡಿ ಎಸ್ ಪಕ್ಷದಲ್ಲಿ ಅಸಮಾಧಾನಗೊಂಡವರು, ಹತಾಶೆಗೊಂಡವರು ಸಹಜವಾಗಿ ಬಿ ಜೆ ಪಿ ಕಡೆಗೆ ನೋಡ್ತಾರೆ. ಇನ್ನೊಂದು ವಿಶಿಷ್ಟವಾದಂಥ ಅಂಶ ನಿಮಗೆ ಗೊತ್ತಿರಲಿ, ಗ್ರಾಮೀಣ ಪ್ರದೇಶದಲ್ಲಿ ಇವತ್ತಿರ್ತಕ್ಕಂಥ ಸ್ಥಿತಿ ಒಳಗಡೆ ಇಡೀ ಜನ ಒಂದು ಪಕ್ಷದ ಜೊತೆ ಎಲ್ಲೂ ಇರೋಕ್ಕೆ ಸಾಧ್ಯ ಇಲ್ಲ. ಎರಡು ಗುಂಪುಗಳಿರುತ್ತೆ, ಎರಡು ಪಕ್ಷಗಳಿರುತ್ತೆ, ಎರಡು ಮುಖಂಡರುಗಳಿರ್ತಾರೆ. ಹಾಗಾಗಿ ಕಾಂಗ್ರೆಸ್ ಜೊತೆ ಇರೋರು ಕಾಂಗ್ರೆಸ್ಸಿನ ಜೊತೆನೇ ಇರ್ತಾರೆ, ಜೆ ಡಿ ಎಸ್ ಜೊತೆ ಇರ್ತಕ್ಕಂಥವ್ರು ಏನಾಗ್ತಾರೆ, ಜೆ ಡಿ ಎಸ್ ಗೆಲ್ಲಲ್ಲ, ಇವ್ರ ಹತ್ರ ಹಣನೂ ಇಲ್ಲ, ಅಧಿಕಾರನೂ ಇಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಆದರೆ ಅವರು ಸಹಜವಾಗಿ ಬಿ ಜೆ ಪಿ ಜೊತೆ ಹೋಗ್ತಾರೆ. ಹಳ್ಳಿ ಹಳ್ಳಿಗಳಲ್ಲಿ ಬಿ ಜೆ ಪಿ ತನ್ನ ನೆಲೆಯನ್ನು ವಿಸ್ತರಿಸ್ಕೊಳ್ಳುತ್ತೆ. ಹಳ್ಳಿ ಹಳ್ಳಿನಲ್ಲಿ ಬಿ ಜೆ ಪಿ ತನ್ನ ನೆಲೆಯನ್ನು ವಿಸ್ತರಿಸ್ಕೊಂಡ್ರೆ ಏನಾಗುತ್ತೆ? ಕೆರೆಗೋಡಲಾದದ್ದಾಗುತ್ತೆ, ಕೋಮುಗಲ್ಬೆ ಆಗುತ್ತೆ. ಹಳ್ಳಿ ಹಳ್ಳಿಯ ನರ ನಾಡಿಗಳಲ್ಲಿ ವಿಷವನ್ನು ಬಿ ಜೆ ಪಿಯವರು ಸಂಘ ಪರಿವಾರದವರು ಇಂಜೆಕ್ಟ್ ಮಾಡ್ತಾರೆ. ಅದಕ್ಕೆ ಜೆ ಡಿ ಎಸ್ ಪಕ್ಷ ಕಾರಣ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಪಕ್ಷವನ್ನು ಜನ ಬಿಟ್ಕೊಂಡಿಲ್ಲ, ಬಿಟ್ಕೊಳ್ಳಲ್ಲ. ಆದರೆ ಬಿ ಜೆ ಪಿ ಪಕ್ಷ ಹಳ್ಳಿ ಹಳ್ಳಿಗೆ ಪ್ರವೇಶ ಮಾಡಲಿಕ್ಕೆ ಜೆ ಡಿ ಎಸ್ ಪಕ್ಷ ಕಾರಣ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಜೆ ಡಿ ಎಸ್ ಅನ್ನತಕ್ಕಂಥ ಒಂದು ಪ್ರಾದೇಶಿಕ ಪಕ್ಷ ನಿಜವಾಗಿಯೂ ಉಳಿಬೇಕು. ನಿಜವಾಗಿಯೂ ಉಳಿಬೇಕು ಅಂತ ಹೇಳಿದ್ರೆ ಅದು ಇದುವರೆಗೆ ಮಾಡಿರ್ತಕ್ಕಂಥ ತಪ್ಪುಗಳನ್ನು ಮುಕ್ತ ಮನಸ್ಸು ಮತ್ತು ಹೃದಯದಿಂದ ಜನಗಳ ಎದುರುಗಡೆ ಒಪ್ಕೋಬೇಕು. ಹೌದು, ನಾನು ತಪ್ಪು ಮಾಡಿದ್ದೀನಿ, ನಾನು ಹಿಂದುಳಿದ ವರ್ಗದ ವಿಶ್ವಾಸ ಕಳ್ಕೊಳ್ಳುವಂಥ ನಡೆಗಳನ್ನು ನಡೆದಿದ್ದೀನಿ, ತಪ್ಪಾಗಿದೆ. ನಾನು ಅಲ್ಪಸಂಖ್ಯಾತರ ವಿಶ್ವಾಸ ಕಳ್ಕೊಳ್ತಕ್ಕಂಥ ರೀತಿಯಲ್ಲಿ ವರ್ತಿಸಿದ್ದೀನಿ, ತಪ್ಪಾಗಿದೆ ಅಂಥೇಳಿ ಜನರ ಮುಂದೆ ಅಂಗಲಾಚಿ ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರ ವಿಶ್ವಾಸ ಗಳಿಸ್ತಕ್ಕಂಥ ಕೆಲಸವನ್ನು ಜೆ ಡಿ ಎಸ್ ಪಕ್ಷ ಮಾಡಬೇಕು. ಕುಮಾರಸ್ವಾಮಿಯವರು, ನಿಮಗೆ ನೆನಪಿರಲಿ, ದೇವೇಗೌಡರು ವಿಠಲಾಪುರ, ಚನ್ನಪಟ್ಟಣ ತಾಲೂಕಿನ ವಿಠಲಾಪುರದ ರೈತರ ಮೇಲೆ ಗೋಲಿಬಾರ್ ಆದಾಗ ಅಲ್ಲಿಂದ ವಿಧಾನಸೌಧಕ್ಕೆ ಹೊರಟ ಪಾದಯಾತ್ರೆ ದೇವೇಗೌಡನ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂರಿಸ್ತು ಅನ್ನುವಂಥದ್ದು ನಿಮಗೆ ನೆನಪಿರಲಿ. ನೀವು ಶಾರ್ಟ್ಕಟ್ ಕುಮಾರಣ್ಣ ಆಗಬೇಡಿ, ಒಂದಷ್ಟು ಸುದೀರ್ಘವಾದ ಹೋರಾಟವನ್ನು ಮಾಡಿ. ಈ ನಾಡಿನಲ್ಲಿ ಬರ ಇದೆ, ಜನರ ಸಮಸ್ಯೆ ಇದೆ, ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಇಲ್ಲ, ಕುಡಿಯೋಕೆ ನೀರಿಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇಂತಹ ಸಂದರ್ಭದಲ್ಲಿ ಜನ ಎದುರಿಸ್ತಾ ಇರತಕ್ಕಂಥ ಸಮಸ್ಯೆಗಳನ್ನು ಕೈಗೆತ್ಕೊಂಡು ಹೋರಾಟ ಮಾಡಿದ್ರೆ ಕುಮಾರಸ್ವಾಮಿಯವರು ಅಲ್ಲದೇ ಇದ್ದರೂ ಕುಮಾರಸ್ವಾಮಿಯವರ ಬಯಸ್ದಂಥ ಯಾರನ್ನಾದ್ರೂ ಈ ರಾಜ್ಯದ ಜನ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಅಧಿಕಾರದ ಗದ್ದುಗೆಗಳ ಮೇಲೆ ಕೂರಿಸ್ತಾರೆ. ಆದರೆ ನಿಮ್ಮ ಶಾರ್ಟ್ಕಟ್ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಶಾರ್ಟ್ ಸರ್ಕ್ಯೂಟ್ ಆದರೆ ಜೆ ಡಿ ಎಸ್ ಪಕ್ಷ ಸುಟ್ಟು ಭಸ್ಮ ಆಗುತ್ತೆ, ಆ ಕೆಲಸಕ್ಕೆ ನೀವು ಮುಂದಾಗ್ತಾ ಇದ್ದೀರಿ. ಈ ಶಾರ್ಟ್ ಸರ್ಕ್ಯೂಟ್ ನೀವು ಆಗ್ತಾ ಇರೋದು ಯಾರ್ದು? ಹೈ ವೋಲ್ಟೇಜ್ ಇರ್ತಕ್ಕಂಥ ಬಿ ಜೆ ಪಿ ಪಕ್ಷದ ವೈರಿಗೆ ನೀವು ಕನೆಕ್ಷನ್ ಕೊಡ್ತಾ ಇದ್ದೀರಿ. ಅದು ಖಂಡಿತವಾಗಿಯೂ ಶಾರ್ಟ್ ಸರ್ಕ್ಯೂಟ್ ಆಗೇ ಆಗುತ್ತೆ, ನಿಮ್ಮ ಪಕ್ಷ ಸುಟ್ಟು ಹೋಗುತ್ತೆ ಕುಮಾರಣ್ಣವರೇ. ಆದ್ದರಿಂದ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಚುನಾವಣೆ ಮುಂದೆ ಬರುವ ಚುನಾವಣೆಗಳಲ್ಲಿ ಆಗ್ತಕ್ಕಂಥ ಫಲಿತಾಂಶದ ಮುನ್ನುಡಿಯ ರೀತಿಯಲ್ಲಿದೆ. ಅಲ್ಲಿ ಬಿ ಜೆ ಪಿಯವರು ನಿಮ್ಗೆ ಓಟ್ ಹಾಕಲಿಲ್ಲ, ಹಾಕಿದ ಓಟನ್ನು ಕುಲುಗೆಡಿಸಿದ್ದಾರೆ. ನಿಮ್ಗೆ ಓಟ್ ಹಾಕ್ಲಿಕ್ಕೆ ಅವ್ರಿಗೆ ಮನಸ್ಸಿಲ್ಲ, ನಿಮ್ಮನ್ನು ಬೆಳೆಸ್ಲಿಕ್ಕೆ ಮನಸ್ಸಿಲ್ಲ, ಮಾತ್ರ ಅಲ್ಲ ನಿಮ್ಮನ್ನು ಮುಗಿಸ್ಬೇಕು ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಅವರು ಸುಪಾರಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಬಿ ಜೆ ಪಿಯ ಜೊತೆ ಸಖ್ಯವನ್ನು ಸಾಧಿಸಿ ಸ್ವಯಂ ಆತ್ಮಹತ್ಯೆ ಮಾಡ್ಕೊಳ್ಳೋದ್ರ ಬದಲಾಗಿ ಜನರ ಹತ್ರ ಹೋಗಿ, ಅಲ್ಪಸಂಖ್ಯಾತರ ಹತ್ರ ಹೋಗಿ, ಹಿಂದುಳಿದ ವರ್ಗದ ಹತ್ರ ಹೋಗಿ, ರೈತರ ಹತ್ರ ಹೋಗಿ, ಕೃಷಿ ಕೂಲಿಕಾರರ ಹತ್ರ ಹೋಗಿ, ಕರ್ನಾಟಕಕ್ಕೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯೇತರವಾಗಿರ್ತಕ್ಕಂಥ ಮೂರನೇ ಪರ್ಯಾಯ ಒಂದರ ಅನಿವಾರ್ಯವನ್ನು ಅರ್ಥ ಮಾಡಿಸ್ರಿ. ಜನ ಕಟ್ಕೊಂಡು ಹೋರಾಟ ಮಾಡಿ, ಕರ್ನಾಟಕದ ಜನ ನಿಮ್ಮ ಜೊತೆ ಬರ್ತಾರೆ. ಕರ್ನಾಟಕದ ಭವಿಷ್ಯಕ್ಕೂ ಜೆ ಡಿ ಎಸ್ ಭವಿಷ್ಯಕ್ಕೂ ಒಳ್ಳೆಯದಾಗ್ತಕ್ಕಂಥ ರೀತಿಯ ರಾಜಕೀಯ ಬೆಳವಣಿಗೆಗಳು ನಡೀತವೆ. ಆದರೆ ನೀವು ಶಾರ್ಟ್ಕಟ್ಟಲ್ಲಿ ಹೋದರೆ ಶಾರ್ಟ್ ಸರ್ಕ್ಯೂಟ್ ಆಗ್ತೀರಿ, ಸುಟ್ಟೋಗ್ತೀರಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.